ಹಾಯ್ ಫ್ರೆಂಡ್ಸ್ ಇದು ರ್ಯಾಂಕ್ ರಿಲೇಷನಲ್ಲಿ ಆಗ ಕ್ವಶನ್ ಪೇಪರಲ್ಲಿ ಕೇಳಿರೋಂಥ ಕ್ವಶನ್ಸು ಫೋರ್ಟೀನ್ ಮಾರ್ಕ್ಸ್ ಆರ್ ಸಿಕ್ಸ್ ಮಾರ್ಕ್ಸ್ ಕೂಡ ಕೇಳ್ಬೋದು ಸೊ ಟೆನ್ ಪಾರ್ಟಿಸಿಪೆಂಟ್ಸ್ ಇನ್ ಎ ಬ್ಯೂಟಿ ಕಾಂಟೆಸ್ಟ್ ವರ್ ರ್ಯಾಂಕ್ ಬೈ ತ್ರೀ ಜಡ್ಜಸ್ ಸೊ ಒಂದು ಬ್ಯೂಟಿ ಕಾಂಟೆಸ್ಟಲ್ಲಿ ತ್ರೀ ಜಡ್ಜಸ್ಸು ಆಲ್ರೆಡಿ ರ್ಯಾಂಕ್ಡ್ ಮಾಡಿದ್ದಾರೆ ಸೊ ನಾವು ಆರ್ ಎಕ್ಸ್ ಆರ್ ವೈನ ಫೈಂಡ್ ಔಟ್ ಮಾಡೋ ಅವಶ್ಯಕತೆ ಇಲ್ಲ ಸೊ ರ್ಯಾಂಕ್ ಮಾಡಿರೋದ್ರಿಂದ ಆರ್ ಎಕ್ಸ್ ಆರ್ ವೈ ಮಾಡೋ ಅವಶ್ಯಕತೆ ಇಲ್ಲ ಅವರೇ ರ್ಯಾಂಕ್ ಕೊಟ್ಟಿದ್ದಾರೆ ಸೊ ಡೈರೆಕ್ಟ್ಲಿ ಫೈಂಡ್ ಔಟ್ ಮಾಡಬೇಕು ಫಸ್ಟು ಜಡ್ಜ್ ಒನ್ ಏಯ್ಟ್ ಒನ್ ಟೂ ಟೆನ್ ತ್ರೀ ಸೆವೆನ್ ಫೈವ್ ನೈನ್ ಫೋರ್ ಸಿಕ್ಸ್ ಜಡ್ಜ್ ಟು ಆ್ಯಸ್ ಇಟ್ ಈಸ್ ಜಡ್ ತ್ರೀ ಯೂಸಿಂಗ್ ರ್ಯಾಂಕ್ ಕೋರಿಲೇಷನ್ ಡಿಟರ್ಮೈನ್ ವಿಚ್ ಪೇರ್ ಆಫ್ ಜಡ್ಜಸ್ ಹ್ಯಾವ್ ದ ನಿಯರೆಸ್ಟ್ ಅಪ್ರೋಚ್ ಟು ಕಾಮನ್ ಟೆಸ್ಟ್ ಕಾಮನ್ ಟೇಸ್ಟ್ ಇನ್ ಬ್ಯೂಟಿ ಇಲ್ಲಿ ನಮಗೆ ಯಾವಾಗಲೂ ಎಕ್ಸ್ ಆ್ಯಂಡ್ ವೈ ಮಾತ್ರ ಕೊಡೋರು ಈ ಪ್ರಾಬ್ಲಮ್ ಅಲ್ಲಿ ವೈ ವೈಝೆಡ್ ಮೂರು ಪ್ರಾಬ್ಲಮ್ ಮೂರು ಕಾಲಮ್ಸ್ ಮೂರು ವೇರಿಯ ಮೂರು ಅಬ್ಸರ್ವೇಷನ್ಸ್ ಕೊಟ್ಟಿದರೆ ನಾವು ಇದನ್ನ ಇವಾಗ ಅದನ್ನು ಟೂ ಸೆಟ್ ಆಫ್ ಅಬ್ಸರ್ವೇಷನ್ಸ್ನ ಡಿವೈಡ್ ಮಾಡ್ಕೊಬೇಕು ಫಸ್ಟು ಎಕ್ಸ್ ಆ್ಯಂಡ್ ವೈ ನೆಕ್ಸ್ಟು ವೈ ಆ್ಯಂಡ್ ಝೆಡ್ ನೆಕ್ಸ್ಟು ಎಕ್ಸ್ ಆ್ಯಂಡ್ ಝೆಡ್ ಇದ್ರಲ್ಲಿ ಅವ್ರು ಏನು ಫೈಂಡ್ ಔಟ್ ಮಾಡೋ ಕೊಟ್ಟಿದ್ದಾರೆ ಡಿಟರ್ಮೈನ್ ವಿಚ್ ಪೇರ್ ಆಫ್ ಜಡ್ಜಸ್ ಹ್ಯಾವ್ ದ ನಿಯರೆಸ್ಟ್ ಅಪ್ರೋ ಟು ಅಪ್ರೋಚ್ ಕಾಮನ್ ಟೇಸ್ಟ್ ಇನ್ ಬ್ಯೂಟಿ ಯಾವ ಪೇರ್ ಆರ್ ಎಕ್ಸ್ ಆ್ಯಂಡ್ ವೈ ಆರ್ ವೈ ಆ್ಯಂಡ್ ಝೆಡ್ ಆರ್ ಎಕ್ಸ್ ಆ್ಯಂಡ್ ಝೆಡ್ ಈ ಮೂರು ಪೇರಲ್ಲಿ ಯಾವ ಪೇರು ನಿಯರ್ ಒಂದೇ ಟೇಸ್ಟ್ ಇದೆ ಅಂದರೆ ಕೋರಿಲೇಷನ್ನು ನಿಯರೆಸ್ಟ್ ಆಗಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡಿದಾಗ ಯಾವುದು ಪೇರ್ಸು ನಿಯರೆಸ್ಟ್ ಆಗಿದೆ ಅವ್ರ ನಿಯರ್ ಕೊರಿಲೇಷನ್ ಆಗಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡೋಕ್ಕೆ ಅವ್ರು ಕೇಳಿದರೆ ಸೊ ಇವಾಗ ಮೂರು ಕಾಲಮ್ ರೆಡಿ ಮಾಡ್ಕೊಬೇಕು ಯಾ ಯಾಕಪ್ಪ ಅಂದರೆ ನಾವು ಒಂದು ಟೂ ಸೆಟ್ ಆಫ್ ಅಬ್ಸರ್ವೇಷನ್ಸ್ನ ಮಾಡ್ಕೊಬೇಕು ಫಸ್ಟು ಎಕ್ಸ್ ಎಕ್ಸ್ ವೈಗೆ ನಾವು ಡಿನ ಔಟ್ ಮಾಡಿಕೊಂಡು ಫೈಂಡ್ ಔಟ್ ಮಾಡಬೇಕು ನೆಕ್ಸ್ಟ್ ವೈ ಆನ್ ಝೆಡ್ಗೆ ರ್ಯಾಂಕ್ ಫೈಂಡ್ ಔಟ್ ಮಾಡಬೇಕು ನೆಕ್ಸ್ಟು ಎಕ್ಸ್ ಐನ್ ಝೆಡ್ಗೆ ರ್ಯಾಂಕ್ ಫೈಂಡ್ ಔಟ್ ಮಾಡಬೇಕು ಫ ಫಸ್ಟ್ ನಾವಿವಾಗ ಆರ್ ಎಕ್ಸ್ ಆ್ಯಂಡ್ ಆರ್ ವೈಗೆ ಫೈಂಡ್ ಔಟ್ ಮಾಡೋಣ ಸೊ ಆಲ್ರೆಡಿ ರ್ಯಾಂಕ್ ಅವರೇ ಕೊಟ್ಟಿದ್ದಾರೆ ಸೊ ಜಡ್ಜ್ ಒನ್ ಆ್ಯಂಡ್ ಟೂ ಮೀನ್ಸ್ ಆರ್ ಎಕ್ಸ್ ಮೈನಸ್ ಆರ್ ಎಕ್ಸ್ ಆ್ಯಂಡ್ ಆರ್ ವೈ ಫಸ್ಟು ಟೂ ಟು ತ ಟು ಟೂ ಅಬ್ಸರ್ವೇಷನ್ಸ್ನ ತೊಗೊಂಡು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಸೊ ಆ್ಯಸ್ ಇಟ್ ಈಸ್ ಏಯ್ಟ್ ಒನ್ ಟೂ ಟೆನ್ ಆ್ಯಸ್ ಇಟ್ ಈಸ್ ರ್ಯಾಂಕ್ ಆರ್ ಆರ್ ಎಕ್ಸ್ ಆರ್ ವೈನ ಬರ್ಕೊಂಡಿದ್ದೀವಿ ಮೀನ್ಸ್ ಜಡ್ಜ್ ಒನ್ ಜಡ್ಜ್ ಟೂದು ಡೇಟಾ ಬರ್ಕೊಂಡಿದ್ದೀವಿ ನೆಕ್ಸ್ಟ್ ಡಿನ ಔಟ್ ಮಾಡಬೇಕು ಏಯ್ಟ್ ಮೈನಸ್ ಫೋರ್ ಪ್ಲಸ್ ಫೋರ್ ಒನ್ ಮೈನಸ್ ಸೆವೆನ್ ಮೈನಸ್ ಸಿಕ್ಸ್ ಟೂ ಮೈನಸ್ ಟೆನ್ ಮೈನಸ್ ಟೆನ್ ಮೈನಸ್ ಏಯ್ಟ್ ಟೆನ್ ಮೈನಸ್ ಒನ್ ಪ್ಲಸ್ ನೈನ್ ತ್ರೀ ಮೈನಸ್ ಟು ಪ್ಲಸ್ ಒನ್ ಸೆವೆನ್ ಮೈನಸ್ ನೈನ್ ಮೈನಸ್ ಟು ಫೈವ್ ಮೈನಸ್ ಸಿಕ್ಸ್ ಮೈನಸ್ ಒನ್ ನೈನ್ ಮೈನಸ್ ಏಯ್ಟ್ ಪ್ಲಸ್ ಒನ್ ಫೈವ್ ಫೋರ್ ಮೈನಸ್ ಫೈವ್ ಮೈನಸ್ ಒನ್ ಸಿಕ್ಸ್ ಮೈನಸ್ ತ್ರೀ ಪ್ಲಸ್ ತ್ರೀ ಸೊ ಡಿನ ಫೈಂಡ್ ಔಟ್ ಮಾಡಿದ್ದಾಯಿತು ಈ ಟೂ ಸೆಟ್ ಆಫ್ ಅಬ್ಸರ್ವೇಷನ್ಸ್ಗೆ ಡಿ ಸ್ಕ್ವೇರ್ನ ಮಾಡ್ಕೊಬೇಕು ಫೋರ್ ಇಂಟು ಫೋರ್ ಸಿಕ್ಸ್ಟೀನ್ ಸಿಕ್ಸ್ ಸಿಕ್ಸ್ ಮೈನಸ್ ಸಿಕ್ಸ್ ಇಂಟು ಮೈನಸ್ ಸಿಕ್ಸ್ ತರ್ಟಿ ಸಿಕ್ಸ್ ಆ್ಯಸ್ ಇಟ್ ಈಸ್ ಮಾಡ್ರೆ ನಮಗೆ ಡಿ ಸ್ಕ್ವಯರ್ ಸಿಗುತ್ತೆ ಸೊ ಟೋಟಲ್ ಮಾಡ್ರೆ ಸಿಗ್ಮಾ ಡಿ ಸ್ಕ್ವೇರ್ ಸಿಗುತ್ತೆ ಸೊ ನೆಕ್ಸ್ಟು ಇದಕ್ಕೆ ಆರ್ ಎಕ್ಸ್ ಆ್ಯಂಡ್ ಆರ್ ವೈಗೆ ಜಡ್ಜ್ ಒನ್ ಆ್ಯಂಡ್ ಈ ಇಬ್ಬರು ಸೆಟ್ ಆಫ್ ಅಬ್ಸರ್ವೇಷನ್ಸ್ಗೆ ಇವಾಗ ನಾವು ರ್ಯಾಂಕ್ ರ್ಯಾಂಕು ರ್ಯಾಂಕೊ ರೊಲೇಷನ್ನ ಕಂಡಕ್ಟ್ ಮಾಡಬೇಕು ಸೊ ಫಸ್ಟು ಆರ್ ಮೈನಸ್ ಒನ್ ಮೈನಸ್ ಸಿಕ್ಸ್ ಸಿಗ್ಮಾ ಡಿ ಸ್ಕ್ವೇರ್ ನಮ್ಗೆ ಎಷ್ಟು ಸಿಕ್ಕಿದೆ ಅಂದರೆ ಟೂ ಫೋರ್ಟೀನ್ ಸೊ ಟೂ ಫೋರ್ಟೀನ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ಟೂ ಫೋರ್ಟೀನ್ ಎನ್ ಮೀನ್ಸ್ ಟೋಟಲ್ ನಂಬರ್ ಆಫ್ ವ್ಯಾಲ್ಯೂಸ್ ನಮ್ಗೆ ಎಷ್ಟು ಕೊಟ್ಟಿದೆ ಅಂದರೆ ಟೆನ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಸೊ ಏನು ನಮಗೆ ಟೆನ್ ಇದೆ ಸೊ ಟೆನ್ ಕ್ಯೂಬ್ ಮೈನಸ್ ಟೆನ್ ಮಾಡಿದ್ರೆ ಟೆನ್ ಕ್ಯೂಬ್ ಮಾಡಿದ್ರೆ ತೌಸಂಡ್ ಬರುತ್ತೆ ಮೈನಸ್ ಟೆನ್ ಸೊ ಸಿಕ್ಸ್ ಇನ್ ಟು ಟು ಫೋರ್ಟೀನ್ ಮಾಡಿದ್ರೆ ತೌಸಂಡ್ ಏಯ್ಟಿ ಫೋರ್ ತೌಸಂಡ್ ಮೈನಸ್ ಟೆನ್ ಮಾಡಿದ್ರೆ ನೈನ್ ನೈಂಟಿ ಸೊ ಒನ್ ಮೈನಸ್ ವ ಒನ್ ಪಾಯಿಂಟ್ ಟೂ ನೈನ್ ಲೆಸ್ ಮಾಡಿದ್ರೆ ಮೈನಸ್ ಜೀರೋ ಪಾಯಿಂಟ್ ಟೂ ನೈನ್ ಸಿಕ್ಸ್ ಸಿಗುತ್ತೆ ಸೊ ಇದು ಎಕ್ಸ್ ಆ್ಯಂಡ್ ವೈದು ಕೋರಿ ರ್ಯಾಂಕ್ ಕೋರಿಲೇಷನ್ ನೆಕ್ಸ್ಟು ಎಕ್ಸ್ ಆ್ಯಂಡ್ ವೈಗೆ ಫೈಂಡ್ ಔಟ್ ಮಾಡಿದಾಯಿತು ನೆಕ್ಸ್ಟ್ ಈಗ ನಾವು ವೈ ಆ್ಯಂಡ್ ಝೆಡ್ಗೆ ಫೈಂಡ್ ಔಟ್ ಮಾಡಬೇಕು ಸೊ ವೈ ಆ್ಯಂಡ್ ಝೆಡ್ಗೆ ಸಪ್ರೇಟ್ ಕಾಲಮ್ ತೊಗೊಂಡು ಸೊ ಮೀನ್ಸ್ ವೈ ಆ್ಯಂಡ್ ಝೆಡ್ ಮೀನ್ಸ್ ಜಡ್ಜ್ ಟು ಆ್ಯಂಡ್ ಜಡ್ಜ್ ತ್ರೀ ಈಗ ಜಡ್ಜ್ ಒನ್ ಜಡ್ಜ್ ಟು ಆಯಿತು ಸೊ ಈಗ ಜಡ್ಜ್ ಟು ಆ್ಯಂಡ್ ಜಡ್ಜ್ ತ್ರೀ ಸೊ ಆ್ಯಸ್ ಇಟ್ ಈಸ್ ಅವ್ರು ಕೊಟ್ಟಿರೋಂಥ ಡೇಟಾ ಹಾಕ್ಕೊಂಡಿದ್ದೀವಿ ಆರ್ ವೈ ಆ್ಯಂಡ್ ಆರ್ ಝೆಡ್ ಡೇಟಾ ತೊಗೊಂಡಿದ್ದೀವಿ ಇವಾಗ ಫೈಂಡ್ ಔಟ್ ಮಾಡಬೇಕು ಫೋರ್ ಮೈನಸ್ ಟೆನ್ ಮೈನಸ್ ಸಿಕ್ಸ್ ಸೆವೆನ್ ಮೈನಸ್ ತ್ರೀ ಪ್ಲಸ್ ಫೋರ್ ಟೆನ್ ಮೈನಸ್ ಟು ಪ್ಲಸ್ ಏಯ್ಟ್ ಒನ್ ಮೈನಸ್ ನೈನ್ ಮೈನಸ್ ಏಯ್ಟ್ ಟೂ ಮೈನಸ್ ಫೋರ್ ಮೈನಸ್ ಟು ಆಸ್ ಇಟ್ ಈಸ್ ನೆಕ್ಸ್ಟು ಸಿಗ್ಮಾ ಡಿ ಸ್ಕ್ವೇರ್ನ ಔಟ್ ಮಾಡಬೇಕು ಸೊ ಅದಕ್ಕೆ ಡಿ ನ ಡಬಲ್ ಮಾಡ್ಕೊಬೇಕು ಮೈನಸ್ ಸಿಕ್ಸ್ ಇಂಟು ಮೈನಸ್ ಸಿಕ್ಸ್ ತರ್ಟಿ ಸಿಕ್ಸ್ ಫೋರ್ ಇಂಟು ಫೋರ್ ಸಿಕ್ಸ್ಟೀನ್ ಏಯ್ಟ್ ಇಂಟು ಏಯ್ಟ್ ಸಿಕ್ಸ್ಟಿ ಫೋರ್ ಮೈನಸ್ ಏಟ್ ಇಂಟು ಸಿಕ್ಸ್ಟಿ ಫೋರ್ ಸೊ ಆ್ಯಸ್ ಇಟ್ ಈಸ್ ಮಾಡಿಕೊಂಡ್ರೆ ಸಿಗ್ಮಾ ಡಿ ಸ್ಕ್ವೇರ್ ನಮಗೆ ಟೂ ಹಂಡ್ರೆಡ್ ಸಿಗುತ್ತೆ ಇದಕ್ಕೆ ನಾವು ಜಡ್ಜ್ ಟೂ ಆ್ಯಂಡ್ ತ್ರೀ ಆರ್ ವೈ ಆ್ಯಂಡ್ ಆ್ಯಸ್ ಜಡ್ಗೆ ಕೊರಿಲೇಷನ್ ರ್ಯಾಂಕ್ ಫೈಂಡ್ ಔಟ್ ಮಾಡಬೇಕು ಸೊ ಆರ್ ಮೈನಸ್ ರ್ಯಾಂಕ್ ಕೊರಿಲೇಷನ್ ಫಾರ್ಮುಲಾ r - 1 - 6 sigma d2 / n^3 - n so r = 1 - 6 sigma d2 ಸಿಕ್ಕಿದೆ ಅಂದ್ರೆ ನಮಗೆ ಸೆಕೆಂಡ್ ऑब्ಸರ್ವೇಷನ್ಸ್ ಗೆ 200 ಸಿಕ್ಕಿದೆ ಸೋ so 200 सब्स्टिट्यूट ಮಾಡ್ತಿದೀವಿ 1000 as it is uh, 10^3 मींस n मींस 10 10^3 मींस uh, 1000 - 10 6 * 200 1200 1000 - 10 990 1200 / 990 1.212 ಸಿಗುತ್ತೆ ಒನ್ ಮೈನಸ್ ಒನ್ ಪಾಯಿಂಟ್ ಟೂ ಒನ್ ಟು ಲೆಸ್ ಮಾಡಿದ್ರೆ ಮೈನಸ್ ಟೂ ಮೈನಸ್ ಜೀರೋ ಪಾಯಿಂಟ್ ಟೂ ಒನ್ ಟೂ ಇದು ನಮಗೆ ವೈ ಆ್ಯಂಡ್ ಝೆಡ್ ಮೀನ್ಸ್ ಜಡ್ಜ್ ಟೂ ಟು ಆ್ಯಂಡ್ ತ್ರೀದು ಸಿಕ್ತು ಸೊ ಈಗ ಲಾಸ್ಟ್ ಸೆಟ್ ಆಫ್ ಅಬ್ಸರ್ವೇಷನ್ಸ್ ಯಾವ್ದು ಮಿಕ್ಕಿರೋದು ಅಂದರೆ ನಮಗೆ ಇದೆರಡು ಆಯಿತು ಇದೆರಡು ಆಯಿತು ಸೊ ಈಗ ಇದೆರಡು ಆಯಿತು ನೆಕ್ಸ್ಟ್ ಇದೆರಡು ಆಯಿತು ಸೊ ನಾವು ಇವಾಗ ಈ ಎರಡು ಮತ್ತು ಎಕ್ಸ್ ಆ್ಯಂಡ್ ಝಡ್ಗೆ ನಾವು ರ್ಯಾಂಕು ರಿಲೇಷನ್ ಫೈಂಡ್ ಔಟ್ ಮಾಡಬೇಕು ಸೊ ಮೂರನ್ನ ಫೈಂಡ್ ಔಟ್ ಮಾಡಾದ್ಮೇಲೆ ಅದರಲ್ಲಿ ನಿಯರೆಸ್ಟ್ ಅಪ್ರೋಚು ಯಾವ ಜಡ್ಜ್ ಇಬ್ಬರು ಯಾವ ಯಾವಿಬ್ರು ಜಡ್ಜ್ಗೆ ಇದೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು ಸೊ ಫಸ್ಟು ರಿಮೈನಿಂಗ್ ಇರೋವಂಥ ಜಡ್ಜ್ಗೆ ರ್ಯಾಂಕ್ ರಿಲೇಷನ್ ಆಫ್ ಫೈಂಡ್ ಔಟ್ ಮಾಡಬೇಕು ಸೊ ಆರ್ ಎಕ್ಸು ಫ ಅವರೇ ಅವ್ರ ಡೇಟಾ ಆ್ಯಂಡ್ ಆ ಜಡ್ ಡೇಟಾ ಆಸ್ ಇಟ್ ಈಸ್ ಬರ್ಕೊಂಡಿದ್ವಿ ನೆಕ್ಸ್ಟ್ ಇದಕ್ಕೆ ಡಿ ಫೈಂಡ್ ಔಟ್ ಮಾಡಬೇಕು ಏಯ್ಟ್ ಮೈನಸ್ ಟೆನ್ ಮೈನಸ್ ಟು ಒನ್ ಮೈನಸ್ ತ್ರೀ ಮೈನಸ್ ಟು ಟೂ ಮೈನಸ್ ಟು ಜೀರೋ ಟೆನ್ ಮೈನಸ್ ನೈನ್ ಒನ್ ತ್ರೀ ಮೈನಸ್ ಫೋರ್ ಮೈನಸ್ ಟು ಆ್ಯಸ್ ಇಟ್ ಈಸ್ ನೆಕ್ಸ್ಟು ಡಿ ಸ್ಕ್ವರ್ ಡಿ ಸ್ಕ್ವೇ ಮೈನಸ್ ಟು ಇಂಟು ಮೈನಸ್ ಟು ಫೋರ್ ಮೈನಸ್ ಟು ಇಂಟು ಮೈನಸ್ ಟು ಫೋರ್ ಜೀರೋ ಇಂಟು ಜೀರೋ ಜೀರೋ ಒನ್ ಇಂಟು ಒನ್ ಮೈನಸ್ ಒನ್ ಇಂಟು ಮೈನಸ್ ಒನ್ ಪ್ಲಸ್ ಒನ್ ಮೈನಸ್ ಒನ್ ಇಂಟು ಮೈನಸ್ ಒನ್ ಪ್ಲಸ್ ಒನ್ ಮೈನಸ್ ಟು ಇಂಟು ಮೈನಸ್ ಟು ಫೋರ್ ಆಸ್ ಇಟ್ ಈಸ್ ಮಾಡ್ರೆ ನಮಗೆ ಸಿಗ್ಮ ಡಿ ಸ್ಕ್ವೇರ್ ಬರುತ್ತೆ ಸೊ ಇದಿಷ್ಟು ಡಿ ಸ್ಕ್ವೇರ್ನ ಫುಲ್ ಟೋಟಲ್ ಮಾಡಿದ್ರೆ ಸಿಗ್ಮ ಡಿ ಸ್ಕ್ವೇರ್ ಸಿಕ್ಸ್ಟಿ ಸಿಗುತ್ತೆ ಸೊ ಈ ಎರಡು ಸೆಟ್ ಆಫ್ ಮೀನ್ಸ್ ಜಡ್ಜ್ ಒನ್ ನೈನ್ ತ್ರೀಗೆ ರ್ಯಾಂಕ್ ರಿಲೇಷನ್ನ ಫೈಂಡ್ ಔಟ್ ಮಾಡಬೇಕು ಸೊ ಫಾರ್ಮುಲಾ ಫಾರ್ಮುಲಾದಲ್ಲಿ ಸಿಗ್ ಡಿ ಸ್ಕ್ವೇರ್ಗೆ ಸಿಕ್ಸ್ಟಿ ಸಬ್ಸ್ಟಿಟ್ಯೂಟ್ ಮಾಡ್ರೆ ಸಿಕ್ಸ್ ಇಂಟು ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ತೌಸಂಡ್ ಮೈನಸ್ ಟೆನ್ ನೈನ್ ನೈಂಟಿ ಸೊ ಒನ್ ಮೈನಸ್ ಸಿಕ್ಸ್ ತ್ರೀ ಸಿಕ್ಸ್ಟಿ ಡಿವೈಡೆಡ್ ಬೈ ನೈನ್ ನೈಂಟಿ ಮಾಡ್ರೆ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಮಾಡಿದ್ರೆ ನ ಒನ್ ಮೈನಸ್ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಮಾಡಿದ್ರೆ ಪ್ಲಸ್ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಬರುತ್ತೆ ಸೊ ಇದು ನಮಗೆ ಎಕ್ಸ್ ಐಂಡ್ ಜೆಡ್ದು ಕೋರಿಲೇಷನ್ ಸೊ ಈ ಮೂರು ಈ ಮೂರು ಕೋ ರ್ಯಾಂಕ್ ಕೋರಿಲೇಷನ್ಲಿ ಯಾವುದು ನಿಯರೆಸ್ಟ್ ಆಗಿದೆ ಅಂದರೆ ಒನ್ ಜಡ್ಜ್ ಒನ್ ನೈನ್ ತ್ರೀ ಇದು ಇವ್ರದ್ದು ಜಡ್ಜು ಎಕ್ಸ್ ಐನ್ ಜಡ್ಜು ಒನ್ ನೈನ್ ಟೂದು ಇದು ಜಡ್ಜ್ ಟು ಐನ್ ತ್ರೀದು ಇದು ಜಡ್ಜ್ ಒನ್ ನೈನ್ ತ್ರೀದು ಸೊ ಇದರಲ್ಲೂ ನೆಗೆಟಿವ್ ಕೋರಿಲೇಷನ್ ರೇ ನೆಗೆಟಿವ್ ರ್ಯಾಂಕ್ ಕೋರಿಲೇಷನ್ ಇದೆ ಸೊ ಕಾಮನ್ ಟೆಸ್ಟ್ ಇಲ್ಲ ಸೊ ವೈ ಆನ್ ಜೆಡ್ ಮೀನ್ಸ್ ಜಡ್ಜ್ ಒನ್ ನೈನ್ ಜಡ್ಜ್ ಥರಲ್ಲೂ ನೆಗೆಟಿವ್ ಕೋರಿಲೇಷನ್ ಇದೆ ಸೊ ಇವ್ರದು ಟೆಸ್ಟ್ ಇಲ್ಲ ಸೊ ಬಟ್ ಎಕ್ಸ್ ಐನ್ ಜೆಡಲ್ಲಿ ಪಾಸಿಟಿವ್ ಕೋರಿಲೇಷನ್ ಇರೋದ್ರಿಂದ ಇವರಿಬ್ರಿಗೂ ಕಾಮನ್ ಟೆಸ್ಟ್ ಇದೆ ಅಂತ ಡಿಸೈಡ್ ಮಾಡ್ಬೋದು ಸೊ ನಾವಿಲ್ಲಿ ಇಂಟರ್ಪ್ರಿಟೇಷನ್ ಬರೆದಿದ್ವಿ ಆ್ಯಸ್ ಅ ರ್ಯಾಂಕ್ ಕೋರಿಲೇಷನ್ ಕೋಫಿಷನ್ಟ್ ಈಸ್ ಪಾಸಿಟಿವ್ ಇನ್ ಕೇಸ್ ಜಡ್ಜ್ ಒನ್ ನೈನ್ ತ್ರೀ ಜಡ್ಜ್ ಒನ್ ನೈನ್ ತ್ರೀ ಮೀನ್ಸ್ ಎಕ್ಸ್ ಆ್ಯಂಡ್ ಜೆಡಲ್ಲಿ ಪಾಸಿಟಿವ್ ಕೋರಿಲೇಷನ್ ಬಂದಿರೋದ್ರಿಂದ ಇವರಿಬ್ಬರಿಗೂ ಒಂದೇ ಟೆಸ್ಟ್ ಇದೆ ಸೊ ದೆ ಹ್ಯಾವ್ ನಿಯರೆಸ್ಟ್ ಅಪ್ರೋಚ್ ಟು ಕಾಮನ್ ಟೆಸ್ಟ್ ಇನ್ ಬ್ಯೂಟಿ ಸೊ ಈ ಥರ ಪ್ರಾಬ್ಲಮ್ ಕೊಟ್ಟಾಗ ನಾವು ಟೂ ಸೆಟ್ ಆಫ್ ಅಬ್ಸರ್ವೇಷನ್ಸ್ ಮಾಡಿಕೊಂಡು ಸೊ ಮೂರು 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 ಕಾಲಮ್ಸ್ ನೋಡಿಕೊಂಡು ಮೂರಕ್ಕೂ ರ್ಯಾಂಕು ರಿಲೇಷನ್ನ ಫೈಂಡ್ ಔಟ್ ಮಾಡಿಕೊಂಡು ಸೊ ಅದರಲ್ಲಿ ನಾವು ಅಪ್ರೋಚ್ ಮಾಡಿ ಅದರಲ್ಲಿ ಯಾವ್ದು ಬೆಸ್ಟ್ ಇದೆ ಯಾವ್ದು ಪಾಸಿಟಿವ್ ಇದೆ ಯಾವ್ದು ನೆಗೆಟಿವ್ ಇದೆ ಅಂತ ನೋಡಿಕೊಂಡು ನಾವು ಇಂಟರ್ಪ್ರಿಟೇಷನ್ ಬರೀಬೇಕಾಗುತ್ತೆ ಸೊ ಈ ಥರದ್ದು ಕ್ವಶನ್ ಪೇಪರ್ಸಲ್ಲಿ ರಿಪೀಟ್ ಆಗ್ತಿರತ್ತೆ ಸೊ ನೀಟಾಗಿ ನೋಡ್ಕೊಳ್ಬೇಕು ಫಸ್ಟು ಟು ಟೂ ಆಗಿ ಡಿವೈಡ್ ಮಾಡಿಕೊಂಡು ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಹೋಗ್ಬೇಕು ಥ್ಯಾಂಕ್ ಯು